ಇನ್ನು ಮಂಡ್ಯದಲ್ಲೇ ನಟಿ ರಮ್ಯಾ ವಾಸ್ತವ್ಯ ಹೂಡುವಂತಹ ಭರವಸೆ ನೀಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ರಮ್ಯಾ ಸ್ಪಷ್ಟನೆ ಕೊಟ್ಟರು. ಚುನಾವಣೆ ವೇಳೆ ರಮ್ಯಾ ಕೊಟ್ಟಿದಂತಹ ಭರವಸೆ ಬಗ್ಗೆ ಇವತ್ತು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಗೋಪಾಲ್ಪುರದಲ್ಲಿ ನಮ್ಮ ತಾತನ ತೊಟ್ಟಿ ಮನೆ ಇದೆ, ನನಗೂ ಕೂಡ ತೊಟ್ಟಿ ಮನೆ ಕಟ್ಟಿಸ್ಬೇಕು ಅಥವಾ ಮಾಡಬೇಕು ಅನ್ನುವಂಥ ಆಸೆ ಇದೆ, ಅದು ಯಾವತ್ತು ಈಡೇರುತ್ತೋ ಅಂತ ಗೊತ್ತಿಲ್ಲ. ನನ್ನ ತಾಯಿ ಕೂಡ ಮಂಡ್ಯದವರೇ, ನಾನು ಕಷ್ಟದಲ್ಲಿದ್ದಾಗ ಮಂಡ್ಯ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ, ನನ್ನ ಕೈ ಹಿಡಿದಿದ್ದಾರೆ. ಸಿ ಮಂಡ್ಯ ಅಂದರೆ ಬರೀ ರಾಜಕೀಯ ಅಲ್ಲ, ನನಗೆ ಈ ಊರಲ್ಲಿ ನನಗೆ ಫ್ಯಾಮಿಲಿ ಇದೆ, ಸಂಬಂಧಿಕರಿದ್ದಾರೆ, ಇದನ್ನು ರಾಜಕೀಯ ಮಾಡೋದು ಬೇಡ ಅಂತ ಚುನಾವಣೆ ವೇಳೆ ರಮ್ಯಾ ಅವರು ನೀಡಿದಂತಹ ಭರವಸೆ ಬಗ್ಗೆ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮಂಡ್ಯ ಅಂದ ತಕ್ಷಣ ಬರೀ ನನಗೆ ರಾಜಕೀಯ ವಿಚಾರ ಅಷ್ಟೇ ಅಲ್ಲ, ಯಾವುದೇ ಕಾರಣಕ್ಕೂ ಇದನ್ನು ರಾಜಕೀಯ ಮಾಡಬೇಡಿ, ನನಗೆ ಇಲ್ಲಿ ಫ್ಯಾಮಿಲಿ ಇದೆ, ನನ್ನ ಸಂಬಂಧಿಕರಿದ್ದಾರೆ ಅಂತ ರಮ್ಯಾ ಸ್ಪಷ್ಟನೆ ನೀಡಿದರು. ಆಕ್ಚುಲಿ ನಮ್ಮ ತಾತಂದೆ ಇದೆ ತೊಟ್ಟಿ ಮನೆ ಗೋಪಾಲ್ಪುರದಲ್ಲಿ, ಬಟ್ ನನಗೊಂದು ಮಾಡ್ಬೇಕಂತ ನಂಗೊಂದು ಆಸೆ ಇದೆ, ಅದು ಇವತ್ತು ಅಥವಾ ನಾಳೆ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಬಟ್ ನಾನು ಅದನ್ನ ಮಾಡಕ್ ನಂಗೆ ತುಂಬ ಆಸೆ ಇದೆ. ಖಂಡಿತ ಇಲ್ಲಪ್ಪ ನೋಡಿ, ನಾನು ಹೇಳೋದು ನಾನು ಯಾವಾಗಲೂ ಮಂಡ್ಯದವಳೇನೆ, ನಾನು ಗೌಡ್ತಿ ಆಯ್ತಾ, ಅದನ್ನ ಯಾರೂ ಕಿತ್ಕೊಳಕ್ ಆಗಲ್ಲ, ನೀವು ಅದನ್ನ ಚೇಂಜ್ ಮಾಡೋಕ್ಕೂ ಆಗಲ್ಲ. ನಮ್ಮ ತಾಯಿ ಊರು, ನಮ್ಮ ತಂದೆ ಸತ್ತಿದ್ದು ಇಲ್ಲೇನೆ, ಅವರು ನನ್ನ ಕ್ಯಾಂಡಿಡೇಟ್ ಮಾಡಬೇಕಂತ ಇಲ್ಲಿ ಕರ್ಕೊಂಡು ಬಂದಿದ್ರು. ಸೊ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನ ಕಷ್ಟದಲ್ಲಿರುವಾಗ ನನಗೆ ಮಂಡ್ಯ ಜನತೆಯವರು ನನಗೆ ಬೆಂಬಲ ನೀಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ನನಗೆ ಅವ್ರ ಮೇಲಿರೋ ಗೌರವ ಪ್ರೀತಿ ಯಾವಾಗಲೂ ಹೀಗೆ ಇರುತ್ತೆ, ಯಾವತ್ತೂ ಕಮ್ಮಿ ಆಗಲ್ಲ. ಸೊ ಬರೀ ರಾಜಕೀಯ ಅಂತ ಯಾವಾಗಲೂ ಅನ್ಕೋಬೇಡಿ, ನನ್ನ ಸಂಬಂಧ ಇರೋದು ಈ ಊರಿಗೆ, ಐ ಮೀನ್ ಇಟ್ಸ್ ಫ್ಯಾಮಿಲಿ. ಸೊ ನೀವು ಅದನ್ನು ರಾಜಕೀಯ ತಂದು ಎಲ್ಲ ಹೇಳಿದ್ರೆ